ಓಂ ಶ್ರೀ ಮುಕ್ತಿನಾಗಾಯ ನಮಃ. ಸಾಧಾರಣವಾಗಿ ನಾವು ಕಾರ್ಯಕ್ರಮಗಳು ಆದಮೇಲೆ ನನ್ನನ್ನು ಸುಮಾರು ಜನ ಅಲ್ಲೇ ಎಲ್ಲ ಕಡೆಯೂ ಕೇಳ್ತಿರ್ತಾರೆ, ನೀವೇನು ಬರೀ ಜಾಸ್ತಿ ಸ್ತ್ರೀಯರಿಗೆ ಸಂಬಂಧಪಟ್ಟಿದ್ದೇ ಹೇಳ್ತಿರ್ತೀರಾ ಅಂತ. ಖಂಡಿತ ಇಲ್ಲ, ಎಲ್ಲರಿಗೂ ಸಾರ್ವತ್ರಿಕವಾಗಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡ್ತಿರ್ತೀನಿ ಅಂತ ನಾನು ಹೇಳ್ತಾನೆ ಇರ್ತೀನಿ. ಮತ್ತು ಈ ಬ್ಯೂಟಿ ಟಿಪ್ಪುಗಳೆಲ್ಲ ಹೇಳುವಾಗಲೂ ಅಷ್ಟೇ, ಪುರುಷರಿಗೇನು ಹೇಳಲ್ವಾ ಅಂತಾರೆ. ಇವತ್ತಿನ ದಿವಸ ಸ್ತ್ರೀಯರಷ್ಟೇ ಪುರುಷರಿಗೂ ಕೂಡ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರೋದರಿಂದ ಅದನ್ನು ಕೆಲವು ಸುಮಾರು ಬಾರಿ ಅದರಲ್ಲಿ ಒತ್ತಿ ಹೇಳಿರ್ತೀನಿ, ಇದನ್ನು ಪುರುಷರು ಉಪಯೋಗಿಸಬಹುದು ಅಂತ. ಅದೇ ರೀತಿ ಇವತ್ತು ಪುರುಷರಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದು ಔಷಧಿಯನ್ನು ಹೇಳೋಣ. ಹಾಗಾದರೆ ಯಾಕೆ ತಡ? ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತು ಮುಂದೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಿಮಗೆ ನೋಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಇವತ್ತು ನಾವು ಯಾವ ವಿಚಾರವಾಗಿ ಹೇಳೋಕ್ಕೆ ಹೊರಟಿರೋದು, ಅದಕ್ಕೇನೆಲ್ಲ ಪದಾರ್ಥಗಳು ಬೇಕು, ಹೇಗೆ ತಯಾರು ಮಾಡ್ಕೊಳ್ಳೋದು, ಅದನ್ನು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಈ ದೊಡ್ಡ ಕರುಳನ್ನು ಶುದ್ಧಿಯಾಗಿಟ್ಟುಕೊಳ್ಳುವಂಥದ್ದು ಕೂಡ ಅತ್ಯಂತ ಮುಖ್ಯವಾದಂತಹ ವಿಚಾರ. ನಮಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ನಾವು ಯೋಚನೆಯನ್ನು ಮಾಡೋಕ್ಕೆ ಹೋಗಿರೋದಿಲ್ಲ. ಯಾವುದೋ ಪ್ರಮುಖವಾಗಿರ್ತಕ್ಕಂಥ ಹೃದಯ ಮತ್ತು ಈ ಕಣ್ಣು ಈ ಥರದ್ದು ಯಾವುದೋ ಕೆಲವೊಂದು ಮಾತ್ರ ನಾವು ಮೂತ್ರಪಿಂಡಗಳು ಈ ಥರದ್ರ ಬಗ್ಗೆ ಯೋಚನೆಯನ್ನು ಮಾಡಿರ್ತೀವಿ. ಈ ದೊಡ್ಡ ಕರಳು ಸಣ್ಣ ಕರಳು ಈ ಥರದ್ದು ಕೂಡ ನಮಗೆ ಬಹಳ ಪ್ರಮುಖವಾದ ವಿಚಾರ ಅಂತ ಆ ಜಾಗದಲ್ಲಿ ಸಮಸ್ಯೆಗಳು ಬಂದವರಿಗೆ ಮಾತ್ರ ಗೊತ್ತಾಗಿರುತ್ತೆ. ಹಾಗಾಗಿ ದೊಡ್ಡ ಕರಳನ್ನು ಶುದ್ಧಿಯಾಗಿಟ್ಕೊಳ್ಳೋದು ಹೇಗೆ, ಪುರುಷರಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗುವ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೋಬೇಕು ಅದನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವಂತಹ ಪದಾರ್ಥ ಪ್ರಮುಖವಾಗಿ ಸಿಹಿಗುಂಬಳದ ಬೀಜ. ಸಿಹಿಗುಂಬಳದ ಬೀಜ ಒಂದು ಅತ್ಯಂತ ಶ್ರೇಷ್ಠ ಮಟ್ಟದ ಪೌಷ್ಟಿಕಾಂಶಗಳು ಇರತಕ್ಕಂತಹ ಒಂದು ಪದಾರ್ಥ. ನಾವು ಸಣ್ಣ ಮಕ್ಕಳಾಗಿದ್ದಾಗೆಲ್ಲನೂ ಕೂಡ ಕುಂಬಳಕಾಯಿ ತಂದರೆ ಜಜ್ಜಿಬಿಟ್ಟು ಬೀಜ ಎಲ್ಲನೂ ಕೂಡ ಬಿಡಿಸ್ಕೊಂಡು ಒಬ್ಬೊಬ್ಬರು ಇಷ್ಟಿಷ್ಟು ಅಂತ ಗುಡ್ಡೆ ಇಟ್ಬಿಡೋರು. ಬಿಡಿಸಿ ತಿನ್ನಬೇಕು ನಾವು, ನಮಗಿನ್ನೇನು ಕೆಲಸ ಇಲ್ಲ, ಅದು ಬಿಡಿಸ್ಕೋಬೇಕು, ತಿನ್ನಬೇಕು, ಅದಷ್ಟು ಸಿಪ್ಪೆ ತೋರಿಸ್ಬೇಕು, ಈ ತರಹ ಇತ್ತು. ಈಗ ಯಾರೂ ಸಿಹಿ ಕುಂಬಳಕಾಯಿ ಬೀಜ ಬಿಡಿಸೋದು ಇಲ್ಲ, ತಿನ್ನೋದಂತೂ ಮೊದಲೇ ಇಲ್ಲ. ಕುಂಬಳಕಾಯಿ ತಿನ್ನೋದೇ ತುಂಬ ಅಪರೂಪ, ಸಿಹಿ ಕುಂಬಳಕಾಯಿ ತಿನ್ನೋರು ತುಂಬ ಅಪರೂಪ. ಅದರೊಳಗೆ ಆ ಒಳಗಡೆದೆಲ್ಲ ತೆಗೆಯೋದು, ಬಿಸಾಕೋದು, ಮಧ್ಯದಲ್ಲಿರುವಂಥ ತರಕಾರಿ ಎಷ್ಟನ್ನೇ ಬಳಕೆಯನ್ನು ಮಾಡೋದೇ ಜಾಸ್ತಿ. ಆದರೂ ಕೂಡ ಸಿಹಿಗುಂಬಳಕಾಯಿ ಬೀಜ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಹಾಗಾಗಿ ಅದು ಇದರ ಪ್ರಮುಖವಾದ ಪದಾರ್ಥ. ಇದನ್ನು ನೀರಿನಲ್ಲಿ ಕನಿಷ್ಠ ಪಕ್ಷ 3-4 ಗಂಟೆಗಳ ಕಾಲ ನೆನೆ ಇಟ್ಕೋಬೇಕು. ಅದರ ಜೊತೆಗೆ ಶುಂಠಿ, ಒಣಶುಂಠಿ ಪುಡಿ ಅಥವಾ ಶುಂಠಿ ಯಾವುದಾದರೂ ಪರವಾಗಿಲ್ಲ, ಶುಂಠಿ ಸ್ವಲ್ಪ ಬೇಕಾಗತ್ತೆ. ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಬೇಕಾಗುತ್ತೆ, ಮತ್ತು ಒಣಶುಂಠಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಸಿಹಿಗುಂಬಳಕಾಯಿ ಬೀಜ ನೆನೆಸಿದ್ದು, ಇದೆಲ್ಲವನ್ನು ಸಂಗ್ರಹ ಮಾಡಿ ತೆಗೆದಿಟ್ಕೊಳ್ಳಿ. ಇದನ್ನು ನಾವೇನು ಮಾಡಬೇಕು, ಸಿಹಿಗುಂಬಳಕಾಯಿ ಬೀಜವನ್ನು ನೆನೆಸಿರ್ತಕ್ಕಂಥದ್ದಕ್ಕೆ ಸ್ವಲ್ಪ ನೀರು ಹಾಕಿ, ಮತ್ತು ಅದಕ್ಕೆ ಶುಂಠಿ, ಹಸಿ ಶುಂಠಿ ಇಟ್ಕೊಂಡಿದ್ದರೆ ಅದನ್ನು ಅದ್ರ ಜೊತೆಗೆ ಹಾಕಿ, ಹಾಗಿಲ್ಲ ಅಂದರೆ ಶುಂಠಿ ಪುಡಿಯನ್ನೇ ಸೇರಿಸ್ಕೊಳ್ಳೋದು ತುಂಬಾ ಉತ್ತಮವಾದದ್ದು. ಈ ಬೀಜವನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳೋದು. ಆ ರುಬ್ಬಿಕೊಂಡಿದ್ದನ್ನು ಶೋಧಿಸೋದು ಬೇಡ, ರುಬ್ಬಿದ್ದನ್ನು ಹಾಗೆ ಬಗ್ಗಿಸ್ಕೊಳ್ಳೋಣ. ಅದಕ್ಕೆ 1 ಚಮಚದಷ್ಟು ಶುಂಠಿ ಪುಡಿಯನ್ನು ಹಾಕೋಣ, 1/4 ಚಮಚದಷ್ಟು ಅರಿಶಿನದ ಪುಡಿಯನ್ನು ಹಾಕೋಣ, 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳೋಣ, ಅದಕ್ಕೆ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿಕೊಳ್ಳೋಣ. ಚೆನ್ನಾಗಿ ಎಲ್ಲವನ್ನು ಸೇರಿಸಿ ಕಲಕಿಬಿಟ್ಟು ಇದನ್ನು ಕುಡಿಯುವಂಥದ್ದು. ಇಷ್ಟು ಚಿಕಿತ್ಸೆ ಭಾಗ. ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಈ ರೀತಿ ಕುಡಿಯೋದ್ರಿಂದ ಸಿಹಿಗುಂಬಳಕಾಯಿನಲ್ಲಿ ನಾರಿನ ಅಂಶ ಅಧಿಕವಾಗಿದೆ, ಹೇರಳವಾಗಿ ಖನಿಜಾಂಶಗಳಿದೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ, ವಿಟಮಿನ್ ಎ ಸಮೃದ್ಧಿಯಾಗಿದೆ. ಇವೆಲ್ಲವೂ ಇರೋದರಿಂದ ನಮಗೆ ದೊಡ್ಡ ಕರುಳನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿ ಚುರುಕಾಗಿ ಕೆಲಸವನ್ನು ಮಾಡೋದಕ್ಕೆ ತುಂಬ ಸಹಾಯಕವಾಗುತ್ತೆ. ಹೊಟ್ಟೆಯಲ್ಲಿ ಬರ್ತಕ್ಕಂತಹ ಅನೇಕ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಹೊಟ್ಟೆ ಚೆನ್ನಾಗಿದ್ದರೆ ಮಾತ್ರ ಆರೋಗ್ಯ. ನಾವೇನು ತಿಂದರೂ ಹೊಟ್ಟೆಗೆ ಹೋಗೋದು, ತಿನ್ನುವ ಆಹಾರದಿಂದನೇ ಹೆಚ್ಚು ಸಮಸ್ಯೆಗಳು ಬರ್ತಕ್ಕಂಥದ್ದು, ಕುಡಿಯುವ ನೀರಿನಿಂದನೇ ಸಮಸ್ಯೆಗಳು ಬರ್ತಕ್ಕಂಥದ್ದು. ಇವೆಲ್ಲ ಹೋಗೋದಾದರೂ ಎಲ್ಲಿಗೆ, ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಹಾಗಾಗಿ ಹೊಟ್ಟೆಯನ್ನು ಶುದ್ಧಿಯಾಗಿಟ್ಕೊಳ್ಳುವಂಥದ್ದು ತುಂಬ ಮುಖ್ಯವಾಗುತ್ತೆ. ಆ ಕೆಲಸವನ್ನು ಯಾರು ಮಾಡಿಕೊಡ್ತಾರೆ? ಈಗ ನಾನು ಹೇಳಿದಂತಹ ಪಾನೀಯ ಮಾಡಿಕೊಡುತ್ತೆ. ಇದನ್ನು ಕುಡಿಯೋದ್ರಿಂದ ಕರುಳು ಶುದ್ಧಿಯಾಗಿರುತ್ತೆ. ಕರುಳು ಶುದ್ಧಿಯಾದರೆ ಬಾಕಿ ಕೆಲಸವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಆಗುತ್ತೆ. ಮಲಮೂತ್ರಾದಿಗಳು ಸುಲಲಿತವಾಗಿ ಆಚೆ ಕಡೆ ಹೋಗೋದಕ್ಕೆ ಸುಲಭವಾಗುತ್ತೆ. ಅದರಿಂದ ಆರೋಗ್ಯಪೂರ್ಣವಾಗಿರೋದಕ್ಕೆ ಸಹಾಯವಾಗುತ್ತೆ. ಅಷ್ಟೇ ಅಲ್ಲ, ಈ ರೀತಿಯ ಪಾನೀಯ ಕುಡಿಯೋದ್ರಿಂದ ಟೈಪ್ 2 ಡಯಾಬಿಟಿಸ್ನವ್ರಿಗೆ ತುಂಬ ಸಹಾಯ ಆಗುತ್ತೆ. ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶ ಜಾಸ್ತಿ ಆಗದೇ ಇರೋ ರೀತಿಯಲ್ಲಿ ರಕ್ಷಣೆಯನ್ನು ಮಾಡುತ್ತೆ. ಪುರುಷರಲ್ಲಿ ಬರ್ತಕ್ಕಂತಹ ಪ್ರೋಸ್ಟೇಟ್ ಗ್ಲ್ಯಾಂಡ್ಸು ಎನ್ಲಾರ್ಜ್ ಆಗೋದನ್ನು ತಪ್ಪಿಸತ್ತೆ. ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಈ ಸಮಸ್ಯೆಗೆ ಸಾಧಾರಣವಾಗಿ ಚಿಕಿತ್ಸೆ ಫಲಕಾರಿಯಾಗೋದಿಲ್ಲ. ಆದರೆ ಇದನ್ನು ಅವಾಗವಾಗ ಕುಡಿತಾ ಇದ್ದರೆ ಈ ಒಂದು ಸಮಸ್ಯೆ ಅವರಿಗೆ ಬರದೇ ಇರೋ ರೀತಿಯಲ್ಲಿ ರಕ್ಷಣೆಯನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಪುರುಷರಲ್ಲಿ ಬರ್ತಕ್ಕಂತಹ ವೀರ್ಯಾಣುಗಳ ಕೊರತೆಯನ್ನು ನಿವಾರಣೆ ಮಾಡುತ್ತೆ. ಅದನ್ನು ವೃದ್ಧಿಸೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಪುರುಷತ್ವವನ್ನು ಹೆಚ್ಚಿಸೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಅವರಿಗೂ ಕೂಡ ಇದು ಉಪಯುಕ್ತವಾಗಿರ್ತಕ್ಕಂಥದ್ದು. ಇನ್ನು ಕಣ್ಣಿನ ದೃಷ್ಟಿಗೆ ಅದ್ಭುತವಾದ ಔಷಧಿ ಇದು. ಯಾರಿಗೆ ಮಕ್ಕಳಿಗೆ ಇತ್ತೀಚೆಗೆ ಎಲ್ಲ ಮಕ್ಕಳು ಮೊಬೈಲ್ ನೋಡೋದು, ಲ್ಯಾಪ್ಟಾಪ್ ನೋಡೋದು, ವಿಡಿಯೋ ಗೇಮ್ಸ್ ಆಡೋದು, ಟಿ ವಿ ನೋಡೋದು, ಇದು ಸರ್ವೇ ಸಾಧಾರಣ. ಸಣ್ಣ ಸಣ್ಣ ಮಕ್ಕಳೆಲ್ಲ ಕನ್ನಡಕ ಹಾಕ್ಕೊಳ್ಳುವಂಥದ್ದು, ಕಣ್ಣಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುವಂಥದ್ದು ನೋಡ್ತಾ ಇರ್ತೀವಿ. ಈ ರೀತಿ ಪಾನೀಯವನ್ನು ಮಾಡಿಕೊಡೋದ್ರಿಂದ ಕಣ್ಣಿನ ನರಗಳಿಗೆ ಶಕ್ತಿ ಬರುತ್ತೆ, ಕಣ್ಣಿನ ಆಯಸ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ಕಣ್ಣಿನ ದೃಷ್ಟಿಗೂ ಈ ಪಾನೀಯ ಅತ್ಯಂತ ಉತ್ತಮವಾಗಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಮೂಳೆಗಳು ಗಟ್ಟಿಯಾಗಿರೋದಕ್ಕೆ ಸಹಾಯ ಆಗುತ್ತೆ. ಮೂಳೆಗಳಲ್ಲಿ ಬಲ ಬರುವಂಥದ್ದು. ಮಕ್ಕಳಿಗೂ ಕೂಡ ಈ ಪಾನೀಯ ಉತ್ತಮ ಮಟ್ಟದ್ದು. ಯಾಕೆಂದರೆ ಬೆಳವಣಿಗೆಗೆ ಮೂಳೆಯೇ ಅತ್ಯಂತ ಪ್ರಮುಖವಾದದ್ದು. ಆ ಬೆಳವಣಿಗೆಗೆ ಸಹಕಾರಿಯನ್ನು ಮಾಡುವಂಥದ್ದು. ಹಾಗಾಗಿ ನಾವು ಹೇಳೋದು ಒಂದಕ್ಕೆ ಅಂತ ಹೇಳಿದ್ರೂ ಕೂಡ ಬೇಕಾದಷ್ಟು ಸಮಸ್ಯೆಗಳಿಗೆ ಅದರಲ್ಲಿ ಚಿಕಿತ್ಸೆ ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿ ಆಗಿಂದಾಗೆ ದಿನ ಯಾರು ಇದನ್ನೆಲ್ಲ ಮಾಡ್ಕೊಂಡು ಕುಡಿಯೋದಿಲ್ಲ. ಸಮಸ್ಯೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಒಂದು ವಾರದಲ್ಲೋ 15 ದಿವಸಕ್ಕೋ ಒಮ್ಮೆ ಮಾಡಿಕೊಂಡು ಮನೆಯವರೆಲ್ಲ ಸೇವನೆ ಮಾಡಿ. ಅದರಿಂದ ಮುಂದೆ ಈ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ರಕ್ಷಣೆಯನ್ನು ಮಾಡಿಕೊಡುತ್ತೆ. ಹೇಗೋ ಒಟ್ಟಿನಲ್ಲಿ ಮಾಡಿಕೊಂಡು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು. ಅಲ್ಲಿಯವರೆಗೆ